ನೋಂದಾಯಿತ ಕಾರ್ಮಿಕರಿಗೆ ಸರ್ಕಾರ ಕಿಟ್ ವಿತರಣೆ ಮಾಡಿದ್ದಾರೆ ಎನ್ನುತ್ತಿದ್ದಾರೆ. ಆದರೆ ಸರ್ಕಾರ ಕಿಟ್ ನೀಡಿಲ್ಲ, ಕಾರ್ಮಿಕ ಕಲ್ಯಾಣ ನಿಧಿಯಿಂದ ನೀಡಲಾಗಿದೆ ಮತ್ತು ಇದರಲ್ಲಿ ಸರ್ಕಾರ 100 ಕೋಟಿ ಭ್ರಷ್ಟಾಚಾರ ಮಾಡಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದರು. ಅವರು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ನಮ್ಮ ದೇಶದ ಪ್ರಧಾನಿಯವರು ನಾಕಾವುಂಗ ನಾಕಾನೆ ದುಂಗ ಅಂತ ಹೇಳ್ತಾರೆ, ಆದರೆ ಪ್ರತಿ ಕಿಟ್ಗೆ 235 ರೂಪಾಯಿ, ಆದರೆ ಇಡೀ ರಾಜ್ಯದಲ್ಲಿ 100 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಮಾಡಿದೆ. ಸರ್ಕಾರ ಕಿಟ್ ಕೊಟ್ಟಿದೆ ಎನ್ನುತ್ತಾರೆ, ಆದರೆ ಸರ್ಕಾರ ಕಿಟ್ ನೀಡಿಲ್ಲ, ಕಾರ್ಮಿಕ ಕಲ್ಯಾಣ ನಿಧಿಯಿಂದ ನೀಡಲಾಗಿದೆ ಎಂದು ಅವರು ಹೇಳಿದರು. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾಕಾವುಂಗ ನಾಕಾನೆ ದುಂಗ. ಈ 235 ರೂಪಾಯಿ ಪರ್ ಕಿಟ್ ಸುಮಾರು ರಾಜ್ಯದಲ್ಲಿ 100 ಕೋಟಿಗೂ ಹೆಚ್ಚು ರೂಪಾಯಿ ಅವ್ಯವಹಾರ ಕಾರ್ಮಿಕರಿಗೆ ಕೊಡುವ ಕಿಟ್ನಲ್ಲಿ ಆಗಿದೆ. ಒಂದು ರೀತಿಯಲ್ಲಿ ಇದು ಸರ್ಕಾರದಿಂದ ಕೊಟ್ಟಂತ ಕಿಟ್ಟೇ ಅಲ್ಲ, ಸರ್ಕಾರದಿಂದ 1 ರೂಪಾಯಿ ಕೂಡ ವೆಚ್ಚ ಮಾಡಿಲ್ಲ. ಕಾರ್ಮಿಕ ಕಲ್ಯಾಣ ನಿಧಿಯಿಂದ ಕಾರ್ಮಿಕರಿಗೆ ಸಿಗಬೇಕಾದಂತ ಪಾಲು ಆ ಸೆಸ್ನಿಂದ ಅವರು ಹಂಚಿಕೆ ಮಾಡಿದ್ದಾರೆ. ಸುಮಾರು 7-8 ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ನಿಧಿಯಲ್ಲಿ ಇದೆ, ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ. ಅದು ಕಾರ್ಮಿಕರಿಗೋಸ್ಕರವೇ ವೆಚ್ಚ ಮಾಡಬೇಕಾದಂತ ಹಣ. ಇಲ್ಲಿ ಸುಮಾರು 100 ಕೋಟಿಗೂ ಹೆಚ್ಚು ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತ ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತದೆ ಅನ್ನೋದನ್ನು ನಿರೀಕ್ಷಿಸುತ್ತೇನೆ. ಇದು ಅನುಷ್ಠಾರಿಗೆ 16/9/2021 ರಂದು 16ನೇ ತಾರೀಕಿಗೆ ಈ ಸಂದರ್ಭ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು.